ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈಗ ಕನ್ನಡ ಸಿನಿಮಾಗಳನ್ನ ಮಾಡಿ ಅದನ್ನ ಮಾರುಕಟ್ಟೆಗೆ ತಲುಪಿಸಿ ಹಾಕಿರೋ ದುಡ್ಡನ್ನು ತೆಗೆಯೋದೇ ದೊಡ್ಡ ಹಾರರ್. ಸೊ ನಾವೆಲ್ಲರೂ ಒಂದು ಹಾರರ್ನೇ ಬದುಕ್ತಾ ಇದ್ದೀವಿ. ಅದರಲ್ಲಿ ಧೈರ್ಯ ಮಾಡಿ ಸಿನಿಮಾ ಮಾಡಿದರೆ ಮೆಚ್ಚಬೇಕಂತೆ ಅಂಥವರಿಂದ, ಆ ಥರ ಧೈರ್ಯ ಮಾಡ್ತಾ ಇರೋರಿಂದನೇ ಸಿನಿಮಾ ಇನ್ನು ಉಳ್ಕೊಂಡಿದೆ ಅನ್ಸುತ್ತೆ. ಈಗ ತುಂಬ ಪ್ರಭಾವಶಾಲಿ, ತುಂಬ ಪ್ರಭಾವಶಾಲಿ ಮಾಧ್ಯಮ. ಅದನ್ನು ಉಳಿಸ್ಕೊಳ್ದೇ ಇದ್ದರೆ ನಾವು ತುಂಬ ದೊಡ್ಡ ಒಂದು ಅಭಿವ್ಯಕ್ತಿಯ ಮಾಧ್ಯಮವನ್ನು ಕಳ್ಕೊಂಡ್ಬಿಡ್ತೀವಿ. ಭಾಷೆ ಉಳಿಬೇಕು, ಸಂಸ್ಕೃತಿ ಉಳಿಬೇಕು, ನಮ್ಮ ಅಸ್ತಿತ್ವ ಉಳಿಬೇಕು ಅಂದರೆ ಸಿನಿಮಾ ಕೂಡ ಉಳಿಬೇಕು. ಸೊ ಸಿನಿಮಾ ಉಳಿಯೋದಕ್ಕೆ ಎಂಥವ್ರು ಮಾಡ್ತಾರೋ ಈ ಪ್ರಯತ್ನಗಳು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಒಂದೊಂದು ಪ್ರಯತ್ನವೂ ತುಂಬ ಮುಖ್ಯ ಅಂತ ನನಗನ್ಸುತ್ತೆ. ಎಲ್ರಿಗೂ ಧನ್ಯವಾದ, ಅಭಿನಂದನೆಗಳು, ಒಳ್ಳೆಯದಾಗಲಿ. ಅದೇ ಯಾವಾಗಲೇ ನೀವು ಕೇಳಿದಾಗ ನನಗೂ ಹೇಳಬೇಕು ಅನಿಸ್ತು, ಹಾರರ್ ಯಾಕೆ ಬೇಕು ಅಂತಂದ್ರೆ ನಿಜ ಜನಗಳಿಗೆ ನಿಜವಾದ ಹಾರರ್ ನೋಡಿ ಏನು ಅನಿಸ್ತಾ ಇಲ್ಲ. ಯಾಕಂದರೆ ದಿವಸ ನೋಡ್ತಾ ಇದ್ದಾರೆ, ಜೊತೆಗೆ ಅದು ಇಮ್ಮಿಡಿಯೇಟಾಗಿ ಇಂಪ್ಯಾಕ್ಟ್ ಆಗ್ತಾ ಇಲ್ವಲ್ಲ, ಸಡನ್ನಾಗಿ ಇಂಪ್ಯಾಕ್ಟ್ ಆಗ್ತಾ ಇಲ್ಲ, ಆಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ, ತುಂಬ ಎಲ್ಲ ಸ್ಲೋ ಪಾಯ್ಸನ್ ತಾನೇ ನಾವು ತಗೊಳ್ತಾ ಇರೋದು. ಹಾಗಾಗಿ ಸಡನ್ನಾಗಿ ದಿವಾಗ ಇವಾಗ ಕರ್ಕೊಂಬಂದು ಹೆದರ್ಸಿದ್ರೆ ಅವರಿಗೆ ಭಯ ಆಗುತ್ತೆ. ಜೊತೆಗೆ ನಮಗೆ ಸ್ಟಾರ್ಗಳಿಲ್ಲ ಅಂದಾಗ ಸಿನಿಮಾಗಳು ಇಲ್ಲ, ದಿವ್ವ ಇಲ್ಲ ದೇವ್ರನ್ನ ಹಿಡ್ಕೋಬೇಕು ನಾವು, ಅವರೇ ದೊಡ್ಡ ಸ್ಟಾರ್ಗಳು ನಮಗೆ. ಸೊ ಅವ್ರ ಮೂಲಕ ಒಂದು ಸಲಕರಣೆ ಅಂತ ಹೇಳ್ಬೋದು, ದೆವ್ವನೋ ದೇವರೋ ಅದರಲ್ಲಿ ನಮಗೆ ನಂಬಿಕೆ ಇದೆಯೋ ಇಲ್ವೋ ಅದನ್ನು ಬಳಸಿ ಒಂದು ಕಥೆಯನ್ನು ಹೇಳೋಕ್ಕೆ ಸಾಧ್ಯ ಆದರೆ, ಒಂದು ಕತೆ ಕಟ್ಟಿ ಅದರ ಮೂಲಕ ಅನುಭವಗಳನ್ನು ಹಂಚ್ಕೊಳ್ಳೋಕೆ ಸಾಧ್ಯ ಆದರೆ, ಒಂದು ಸಂಭಾಷಣೆ ಸಾಧ್ಯ ಆದರೆ ಯಾಕಾಗಬಾರ್ದು ಅಂತ. ಸೊ ಸಮಸ್ಯೆಗಳಿಗೆ ಜನ ಸ್ಪಂದಿಸ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಅದೇ ಇವರು ಟ್ಯಾಗ್ಲೈನ್ ಇದೆಯಲ್ಲ ಹಾಗೆ. ಸೊ ಬೇರೆಯವ್ರಿಗೆ ಆಗ್ತಾ ಇದೆ ಅನ್ನೋದನ್ನು ನೋಡಿನೂ ಸಹ ನಮಗಾಗಬಹುದು ಅಂತ ಅನ್ನಿಸ್ತಾ ಇಲ್ಲ, ನಮಗೆ ನಾವು ಸೇಫ್ ಆಗಿದ್ದೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಒಂದು ಕಡೆ ಒಂದು ರಸ್ತೆಯಲ್ಲಿ ಬೆಂಕಿ ಎತ್ಕೊಂಡ್ರೆ ನಮ್ಮ ಮನೆಗೂ ಕೊನೆಗೆ ಒಂದು ದಿವಸ ಬಂದು ಮುಟ್ಟೆ ಮುಟ್ಟುತ್ತೆ. ಅಲ್ಲಿವರೆಗೂ ನಾವು ಹಾಗೆ ಜಾಗರೂಕರಾಗಿ ಇರಬೇಕಾ ಅಥವಾ ಎದ್ದೇಳಬೇಕಾ ಅಂತ ಆ ಪ್ರಜ್ಞೆಯನ್ನು ಮೂಡಿಸುವಂಥ ಒಂದು ಒಂದು ಸಣ್ಣ ಪ್ರಯತ್ನ ಇದು ಅಂತ ಹೇಳ್ಬೋದು. ಸಿನಿಮಾದ ಪಾತ್ರ ಕೃಷಿಕ ಪಾತ್ರ ಇದೆ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೃಷಿಕ ನೀವು ಕೃಷಿ ಮಾಡ್ತಾರಲ್ಲ, ಅದರ ಮೇಲೆ ಏನಾದರೂ ಪರಿಣಾಮ ಬೀರಿದೆ ಅಂದರೆ ಬದಲಾವಣೆ? ಇಲ್ಲ, ನಮ್ಮ ಮೊದಲಿಂದನೂ ಸಹಜ ಕೃಷಿನೇ ಮಾಡ್ತಾ ಇರೋದು, ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೀವಿ, ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ, ಅದನ್ನೇ ಮಾಡ್ತಾ ಇರೋದು. ನನಗೆ ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಮೂಲ ಪ್ರೇರಣೆ ಇದ್ದೇನೆ. ನಾನು ನಂಬಿರುವಂಥ ವಿಷಯವನ್ನು ಈ ಸಿನಿಮಾ ಕೂಡ ಹೇಳ್ತಾ ಇತ್ತು. ನಾನು ನಂಬಿರುವಂಥದ್ದು ಅಂತ ಮಾತ್ರ ಅಲ್ಲ, ಒಂದಷ್ಟು ಆಧಾರಗಳಿದ್ದರಿಂದ ನಂಬಿರುವಂಥ ವಿಷಯಗಳು. ಸೊ ಆ ಥರದ ವಿಷಯಗಳನ್ನು ಈ ಸಿನಿಮಾ ಹೇಳ್ತಾ ಇದ್ದರಿಂದ ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಅದು. ಜೊತೆಗೆ ಇದು ಮಾತಾಡಬೇಕಾದಂಥ ವಿಷಯ, ಯಾಕಂದರೆ ತುಂಬ ಮೂಲಭೂತ ಅವಶ್ಯಕತೆ ಆಹಾರ. ಅದನ್ನೇ ನಾವು ಗಮನ ಹರಿಸ್ತಾ ಇಲ್ಲ, ಯಾಕಂದರೆ ಇವತ್ತಿನ ಕುಳ್ಳುಬಾಕ ಸಂಸ್ಕೃತಿ ಜೊತೆಗೆ ಬಂಡವಾಳಶಾಹಿಗಳ ಹಿಡಿತದಲ್ಲಿರೋ ಒಂದು ಎಕಾನಮಿ ಇಟ್ಕೊಂಡಿದ್ದೀವಲ್ಲ, ಈ ಅರ್ಥವ್ಯವಸ್ಥೆ ನಮ್ಮನ್ನು ಓಡೋದಕ್ಕೆ ಪ್ರೇರೇಪಿಸ್ತಾ ಇದೆ. ನಿಂತು ನಮ್ಮ ಸುತ್ತಮುತ್ತ ಏನಿದೆ, ನಮ್ಮ ತಟ್ಟೆಯಲ್ಲಿ ಏನಿದೆ ಅಂತ ನೋಡೋದಕ್ಕೂ ನಮಗೆ ಗಮನ ಇಲ್ಲ. ಹಾಗಾಗಿದೆ ನಮ್ಮ ತಟ್ಟೆಯಲ್ಲಿ ಏನಿದೆ ಅದರಲ್ಲಿ ಏನೇನು ತಿಂತಾ ಇದ್ದೀವಿ, ನಮ್ಮ ಮಕ್ಕಳಿಗೆ ಏನನ್ನು ತಿನ್ನಿಸ್ತಾ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡ್ತಾ ಇಲ್ಲ ನಾವು. ಅದನ್ನು ಯೋಚನೆ ಮಾಡೋದಕ್ಕೆ ಶುರು ಮಾಡಿ ಮಾಡಿಸ್ಲಿಕ್ಕೆ ಸಾಧ್ಯನಾ ಅನ್ನೋದು ಒಂದು ಪ್ರಯತ್ನ ಇದೆ.